ವಿಧಾನಸಭೆಯಲ್ಲಿ ಪಾಸ್ ಆದ ಬಿಲ್ಗಳಿಗೆ ರಾಜ್ಯಪಾಲರು ಅಂಕಿತ ಹಾಕ್ತಾ ಇಲ್ಲ ಅಂತಿದ್ರು. ಈಗ ರಾಜ್ಯಪಾಲರು ರೇಣುಕಾ ಇಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಸೇರಿದಂತೆ ಮೂರಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಎತ್ತಿನೋಳೆ ಯೋಜನೆಗೆ ಕೇಂದ್ರ ಸರ್ಕಾರ ತಕರಾರು ತೆಗೆದು ಕಾರ್ಯಸಾಧ್ಯತೆ ಬಗ್ಗೆ ವರದಿ ಸಲ್ಲಿಸಿ ಅಂತ ಪರಿಸರ ಸಚಿವಾಲಯ ಹೇಳಿದೆಯಂತೆ. ಅಯ್ಯೋ ಸಲ್ಲಿಸ್ತೀವಿ, ಅದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಗೋವಾಗ ಅನುಮತಿ ಕೊಡುವಾಗ ಅದೇ ಪರಿಸರ ನಾಶದ ಬಗ್ಗೆ ಚಿಂತೆ ಇರಲಿವೇನೋ ಅವ್ರಿಗೆ? ಇದಕ್ಕೆ ಮಾತ್ರ ಚಿಂತೆನಾ ಕೇಂದ್ರ ಸರ್ಕಾರದವ್ರಿಗೆ? ಏ ಕರ್ನಾಟಕ ಅಂದರೆ ಏನನ್ಕೊಂಬಿಟ್ಟಿದ್ರಿ? ಇಲ್ಲಿಂದನೂ ಎಂ ಪಿ ಕಳಿಸಿದ್ದೀವಿ, ಮರಿಬೇಡಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಅತ್ಯಾಚಾರ ಪ್ರಕರಣ ಸಂಬಂಧ ತನಿಖೆ ನಡೆಸಿದ ವಿಶೇಷ ತನಿಖಾ ತಂಡ ಕೋರ್ಟ್ಗೆ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ 19ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಕುಂದಾಪುರ ಪ್ರಿನ್ಸಿಪಲ್ಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟಿದ್ದ ತಡೆ ಹಿಡಿದಿದ್ದನ್ನು ಪ್ರತಿಭಟಿಸುವ ವೇಳೆ ಸಿಎಂ ಪ್ರತಿಕೃತಿ ಸುಟ್ಟಿದ್ದಕ್ಕೆ ಬಿಜೆಪಿ ಅವರ ಮೇಲೆ 11 ಜನದ ಮೇಲೆ ಕೇಸ್ ಹಾಕಿದ್ದಾರೆ ಮಣಿಪಾಲದಲ್ಲಿ ಪೊಲೀಸರು. ರಾಂಗ್ ಅದು. ನಾಳೆ ನೀವು ಅಪೋಸಿಷನ್ಗೆ ಬಂದಾಗ ಯಾರ್ದಾದ್ರು ಪ್ರತಿಕೃತಿ ಸುಟ್ಟರೆ ಏನು ಮಾಡ್ತೀರಿ? ಇಂಡಿಯಾದಲ್ಲಿ ದೊಡ್ಡ ವಿಚಾರ ಏನಿದೆ ಅದರಲ್ಲಿ? ನೀವು ಮಾಡಬಾರ್ದಲ್ಲ ಚಪ್ಪಲಿ ಹಿಡ್ಕೊಂಡು ಹೊಡಿತೀನಿ ಅನ್ನೋದು ನೀವು ಮಾಡಿಲ್ವಾ? ಎಲ್ಲರೂ ಕಾಂಗ್ರೆಸ್ನವರು ಯಾವ ಇದು ಪ್ರಜಾಪ್ರಭುತ್ವನ? ರಾಹುಲ್ ಗಾಂಧಿ ಕೇಳಬೇಕೀಗ. ದೇಶದಲ್ಲಿ ಮೊದಲ ಮಂಕಿ ಪಾಕ್ಸ್ ಅನುಮಾನಿತ ಪ್ರಕರಣ ಪತ್ತೆ ಬೆನ್ನಲ್ಲಿ ಕೇಂದ್ರ ಸರ್ಕಾರ ಎಚ್ಚೆತ್ತು, ಎಲ್ಲ ರಾಜ್ಯಗಳು ಅಲರ್ಟ್ ಆಗಿರಿ ಅಂತ ಹೇಳ್ಬಿಟ್ಟಿದ್ದಾರೆ. ವಿನಿಟ್ ಪೋಗಟ್ ರಾಜಕೀಯ ಪ್ರವೇಶ ಮಾಡೋದಕ್ಕೆ ದೊಡ್ಡಪ್ಪ ಮಹಾವೀರ ಪೋಗಟ್ ಆಕ್ಷೇಪಿಸಿದ್ರು. ವೈಯಕ್ತಿಕ ವಿಚಾರ ಆದರೆ ಆಕೆ ಇನ್ನೂ ಒಲಿಂಪಿಕ್ಸಲ್ಲೇ ಆಡೋಕ್ಕೆ ಗಮನ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದೆ. ಇಸ್ರೇಲ್ ಹಮಾಸ್ ಯುದ್ಧಕ್ಕೆ ಸಂಬಂಧಿಸಿದಂತೆ ಭಾರತ ಶಸ್ತ್ರಾಸ್ತ್ರ ಕೊಡಬಾರದು ಇಸ್ರೇಲ್ಗೆ ಅಂತ ಒಂದು ಯಾರು ಅರ್ಜಿ ಹಾಕಿತ್ತು ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧ್ಯಕ್ಷ ಮಹಂತ ನೃತ್ಯಗೋಪಾಲ್ ದಾಸ್ ಆರೋಗ್ಯ ಏರ್ಪೇರಾಗಿದ್ದು ಅವರನ್ನು ಮೇದಾಂತ ಆಸ್ಪತ್ರೆಗೆ ಸೇರಿಸಲಾಗಿತ್ತು.